ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ Zee5 ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ. 40,13,385 ರೂಪಾಯಿ. ಒಂದು ರೂಪಾಯಿನೂ ತಪ್ಪಿಲ್ಲ ಮೇಡಮ್, ಲೆಕ್ಕ ಕರೆಕ್ಟ್ ಆಗಿದೆ. ವಾವ್ ಸರ್ಸು, ದಟ್ಸ್ ಎಕ್ಸಲೆಂಟ್, ಅನ್ಬಿಲೀವಬಲ್. ಏನು ಪ್ರತಿ ಪೈಸಾನು ಹತ್ರ ಇಟ್ಕೊಂಡು ನೀನೇ ಖರ್ಚು ಮಾಡದ ಹಾಗೆ ಖಚಿತವಾಗಿ ಹೇಳ್ತಿದ್ಯಲ್ಲ ಅಮೋರಿ. ಅದು ಮನ್ಸಲ್ಲಿ ಲೆಕ್ಕ ಮಾಡ್ಕೊಂಡೆ. ಒಂದು ಸೆಕೆಂಡ್ಗೆ ನಿನ್ನಲ್ಲಿ ಶಕುಂತಲಾ ದೇವಿ ಕಾಣಿಸಿದ್ರು ಸರ್ಸು. ಅವ್ರ್ಯಾರು ರಾಹುಲ್ ಅವರೇ? ನಮ್ಮ ದೇಶದ ದೊಡ್ಡ ಮ್ಯಾಥಮೆಟಿಷಿಯನ್. ಎಷ್ಟೇ ದೊಡ್ಡ ಲೆಕ್ಕ ಆದ್ರೂ ಸರಿ, ಬೆರಳಲ್ಲೇ ಲೆಕ್ಕ ಹಾಕಿ ಅದಕ್ಕೆ ಉತ್ತರ ಹೇಳ್ಬಿಡ್ತಾರೆ. ಅಂಥ ದೊಡ್ಡ ವ್ಯಕ್ತಿ ಜೊತೆ ನನ್ನ ಹೋಲ್ಸೋದ್ ಬೇಡ ರಾಹುಲ್ ಅವರೇ. ಹೌದು ರಾಹುಲ್, ಅವರಿಗೂ ಇವಳಿಗೂ ಕಂಪ್ಯಾರಿಸನ್ ಏನು? ಏನೋ ಬಾಯಲ್ಲಿ ಒಂದ್ ಲೆಕ್ಕ ಹೇಳಿದ್ ಮಾತ್ರಕ್ಕೆ ನೀನವಳನ್ನ ಅಷ್ಟೊಂದು ಹೊಗಳೋ ಅವಶ್ಯಕತೆ ಇಲ್ಲ. ಹೊಗಳಿಕೆ ಪ್ರತಿಭೆಗೆ ಕೊಡೋ ಕಾಣಿಕೆ ಶಾಂಭವಿ, ಅದಕ್ಕೆ ನೀನ್ ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತಾ ಇದ್ಯಾ? ಅಯ್ಯೋ, ನನಗೇನು ಕೋಪ ಇಲ್ಲ ಬಾವಾ. ಆದ್ರೂ ನನ್ನ ಕೋಪದಿಂದ ಯಾರಿಗೂ ಒಂಚೂರು ಲಾಭ ಇಲ್ಲ. ಖರ್ಚುಗಳ ಬಗ್ಗೆ, ದಾನಗಳ ಬಗ್ಗೆ, ಏನ್ ಮಾಡ್ತಿದ್ದೀರಾ ಅನ್ನೋ ವಿಷಯದ ಬಗ್ಗೆ ನಿಮಗ್ ಗೊತ್ತಾಗ್ಲಿ ಅಂತ ಲೆಕ್ಕ ಕೇಳಿದ್ನೆ ಹೊರತು ಬೇರೆ ಯಾವ ಉದ್ದೇಶನೂ ಇಲ್ಲ. ನೀವು ನಿಜವಾದ ವಿಷಯನ ಮರ್ತು ಹೋಗಿ ಅವಳ ಪ್ರತಿಭೆನ ಹೊಗಳ್ತಾ ಇದ್ದೀರಾ. ಯಾವುದು ಹೇಗ್ ನಡಿಬೇಕೋ ಹಾಗೇ ನಡೆಯುತ್ತೆ. ಅವಳ ಮಾತಿಗೇನ್ ತಲೆ ಕೆಡಿಸ್ಕೋಬೇಡ, ಆದ್ರೆ ತುಂಬಾ ಚೆನ್ನಾಗಿ ಲೆಕ್ಕ ಹೇಳಿದ್ಯಮ್ಮ. ರಾಹುಲ್, ಎಲ್ರಿಗೂ ಹುಡುಗರನ್ನ ಕೊಟ್ಟಾಯ್ತು, ಆದ್ರೆ ಈ ಲೆಕ್ಕದ ಮೇಧಾವಿ ಈ ಮನೆ ದೇವತೆಗೆ ಏನು ಕೊಟ್ಟಿಲ್ವೇ? ತಗೋ ಸರ್ಸು, ಇದ್ ನಿನಗೆ. ನಂಗ್ಯಾಕೆ ರಾಹುಲ್ ಅವ್ರೆ? ಏನಾದ್ರೂ ಅಗತ್ಯಕ್ಕೆ ಬೇಕಾಗತ್ತೆ, ತಗೊಳಮ್ಮ. ಅಗತ್ಯಕ್ಕೇನಿಲ್ಲ ಮಾವ, ಒಳ್ಳೆ ಕೆಲ್ಸಕ್ಕೆ ಖರ್ಚು ಮಾಡ್ತೀನಿ. ಏನದು? ನಾಳೆ ನೀವೇ ನೋಡಿ ರಾಹುಲ್ ಅವ್ರೆ. ಸರಿ ಆಗ್ಲಿ, ನೀನ್ ಏನೇ ಮಾಡಿದ್ರು ನಿನಗೆ ಒಳ್ಳೇದಾಗ್ಲಿ ಅಂತ ಬಯಸೋ ವ್ಯಕ್ತಿಗಳಲ್ಲಿ ಮೊದಲನೇವನು ನಾನೇ ಅಮ್ಮ. ತಗೊಳಮ್ಮ. ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ Zee5 ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ.